ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವೈಟ್ ಕಾಲರ್ ವರ್ಸಸ್ ಆರೆಂಜ್ ಕೇಸರಿ ಕಾಲರು ಇಬ್ಬರು ಕೂಡ ಕ್ಲೀನ್ ಇಮೇಜ್ ಇರುವಂತಹ ಪ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಪದ್ಮರಾಜು ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಇದು ಕೂಡ ಒಂದು ರೀತಿಯಲ್ಲಿ ಕಳೆದ ಕೆಲ ಕಳೆದ ಎರಡು ಮೂರು ಚುನಾವಣೆಗೆ ಹೋಲಿಸಿದ್ರೆ ದಕ್ಷಿಣ ಕನ್ನಡ ಸದ್ದಾಗ್ತಿರೋದು ಅಭ್ಯರ್ಥಿಗಳ ವಿಚಾರದಲ್ಲಿ ಮೊನ್ನೆವರೆಗೂ ಚೆನ್ನಾಗಿತ್ತು ಯೋಗೇಶ್ ಹಿಂದುತ್ವದ ಫೈರ್ ಬ್ರಾಂಡ್ ಸತ್ಯಜಿತ್ ಸುರತ್ಕಲ್ ಬಿಲ್ಲವ ಕಮ್ಯುನಿಟಿ ಓಟ್ ಹಾಕಿ ಅಂತ ಪದ್ಮರಾಜ್ ಪರವಾಗಿ ಹೌದು ದಕ್ಷಿಣ ಕನ್ನಡದ ಪದ್ಮರಾಜ್ ಗಾಕಿ ಉಡುಪಿ ಚಿಕ್ಕಮಗ್ನಲ್ಲಿ ಕೋಟಾ ಗಾಕಿ ಶಿವಮೊಗ್ಗದಲ್ಲಿ ಗೀತಾ ಗಾಕಿ ಗೀತಾ ಶಿವರಾಜ್ ಕುಮಾರ್ ಓಟ್ ಹಾಕಿ ಅಂತ ಕೇಳಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಬೇಕು ಹೌದು ಅನ್ನೋ ಕಾರಣಕ್ಕೆ ಅವ್ರದೊಂದಷ್ಟು ವ್ಯತ್ಯಾಸಗಳಾಗ್ತಾ ಇತ್ತು ನಾನು ಆಗ್ಲೇ ಹೇಳಿದೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆದ್ರೆ ರಿಯಾಕ್ಟ್ ಮಾಡೋದು ಕರಾವಳಿ ಜನ ಹೌದು ಕಣ್ಣೀರು ಹಾಕೋದು ಕರಾವಳಿ ಜನ ಕೆರಳೋದು ಕರಾವಳಿ ಜನ ಒಂದು ವಾರದ ಬೆಳವಣಿಗೆ ಮುಸಲ್ಮಾನ ಯುವಕನಿಂದ ನೇಹಾಳ ಹತ್ಯೆ ಚುಚ್ಚಿ 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 ಸಾಯಿಸಿದ್ದು ಕರಾವಳಿಯ ಹಿಂದುತ್ವ ಅನ್ನೋ ಬಿಜೆಪಿ ಅನ್ನೋ ಪೋಷಕರಲ್ಲಿ ಹುಡುಗರಲ್ಲಿ ಹುಡುಗಿಯರ್ಲಿ ಕಿಚ್ಚು ಮಾಮೂಲಿ ಹೌದು ಟಾಪರ್ಸ್ ಅವರ ಎಲ್ಲಾದ್ರಲ್ಲೂ ಹ್ಮ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟಾಪರ್ಸ್ ದಕ್ಷಿಣ ಕನ್ನಡ ಉಡುಪಿ ಹೀಗೆ ಬರೋದು ಧರ್ಮದ ಬಗ್ಗೆ ಅಷ್ಟೇ ಅಭಿಮಾನ ಪ್ರೀತಿ ಆಯಾ ಸಮುದಾಯ ಕ್ರಿಶ್ಚಿಯಾನಿಟಿಲೂ ಇದೆ ಮುಸಲ್ಮಾನ ಇದೆ ಹಿಂದೂಗಳಲ್ಲೂ ಇದೆ ಇದೆ ಸೊ ಈ ಒಂದು ಧಾರವಾಡದ ಘಟನೆ ಕಾಂಗ್ರೆಸ್ಗೇನೋ ಪೂರಕವಾಗಿ ಆಗ್ಬಿಡುತ್ತೆ ಆಗುತ್ತೆ ಪದ್ಮರಾಜ್ಗೆ ಏನೋ ಪ್ಲಸ್ ಆಗುತ್ತೆ ಇವೇನೋ ಇತ್ತಲ್ಲ ಟಫ್ ಆಗ್ತದೆ ಬಿಸ್ ಆಗ್ತದೆ ನರೇಂದ್ರ ಮೋದಿ ಪರವಾಗಿ ಸಾಂಗ್ ಬರೆದ ಹುಡುಗನ್ಗೆ ಮೈಸೂರಲ್ಲಿ ಹೌದು ಸೊ ಕಾಂಗ್ರೆಸ್ ಮೇಲ್ನೋಟಕ್ಕೆ ತಾವು ಹಿಂದುತ್ವದ ವಿರೋಧಿಗಳು ಅನ್ನೋದು ಒಂದು ಫೋಕಸ್ ಆಗ್ತಿರ್ತಕ್ಕಂಥ ಘಟನೆಗಳು ಎಲೆಕ್ಷನ್ ಟೈಮ್ ಅಲ್ಲಿ ಇವೆಲ್ಲ ಆಗ್ತಿರೋದು ಅವಮ್ಮ ಅಂದ್ರೆ ಇದನ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರೋದು ಸೊ ಹೀಗಾಗಿ ಇವೆಲ್ಲ ಪ್ರಕರಣಗಳು ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಓಟ್ ವಿಚಾರದಲ್ಲಿ ಪ್ಲಸ್ 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 ಹೌದು ಯಾರು ಏನೇ ಹೇಳಿ ನಾನು ಹೇಳಲ್ಲ ಕರ್ನಾಟಕದ ಅಲ್ಲ ಜಮ್ಮು ರಿಯಾಕ್ಟ್ ಜನ ಹೌದು ಸೊ ಹಿಂದುತ್ವ ಇಂದು ಈ ಪರಿಸಿವೇಶದಲ್ಲಿ ಸತ್ಯಜಿತ್ ಇವೆಲ್ಲ ಇತ್ತಲ್ಲ ಓಕೆ ಜೆ ಬಿಜೆಪಿಗೆ ಈ ಬೆಳವಣಿಗೆಗಳು ಪೂರಕ ಆಗಿ ಹೋಗ್ತಿದೆ ಬ್ರಿಜೇಶ್ ಚೌಟಾ ನೀವು ಹೇಳಿದಂಗೆ ಉತ್ತಮ ಪದ್ಮರಾಜ್ ಕೂಡ ಉತ್ತಮ ಹೌದು ವ್ಯಕ್ತಿಗತವಾಗಿ ನಡೀತಾ ಇರೋ ಚುನಾವಣೆ ಅಲ್ಲ ಇದು ಸಿದ್ಧಾಂತದ ಮೇಲಿನ ಚುನಾವಣೆ ಕಾಂಗ್ರೆಸ್ ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಹಿಂದುತ್ವದ ವಿರೋಧಿ ಅನ್ನೋ ಆರೋಪಗಳೇನಾಗ್ತದೆ ಬಿಜೆಪಿಯವ್ರು ಮಾಡ್ತಾರೆ ಮತ್ತೆ ಘಟನೆಗಳು ನಡೀತಾ ಇರ್ತಕ್ಕಂಥ ಘಟನೆಗಳು ಮತ್ತೆ ಕಾಂಗ್ರೆಸ್ ಅವ್ರ ಅದ್ರಲ್ಲಿ ನಡೀತಾ ನಡ್ಕೊಳ್ತಾ ರೀತಿ ನೀತಿಗಳು ಆ ಕರಾವಳಿ ಭಾಗದ ಜನ ಹಿಂದುತ್ವದ ಆಧಾರದ ಮೇಲೆ ಮತ ಕ್ರೋಢೀಕರಣ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಹೌದು ಮತ ಕ್ರೋಢೀಕರಣಕ್ಕೆಲ್ಲ ಹೇಳಿದ್ರಲ್ಲ ಬಾಂಬ್ ನಿಮ್ಮ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಅಂತಾರೆ ಆ ನೇಹ ನತ್ಯ ಮಾಡಿದ ನಿಮ್ಮ ಬ್ರದರ್ಸ್ ಶಿವಕುಮಾರ್ ಅಂತಾರೆ ಸೊ ಹಿಂಗೆ ಈ ಹಿಂದೆ ಕಾಂಗ್ರೆಸ್ ನಾಯಕರ ನಡವಳಿಕೆಗಳು ಹೇಳಿಕೆಗಳು ಈ ಸನ್ನಿವೇಶದಲ್ಲಿ ಅವರ ಮತವನ್ನ ಕಡಿಮೆ ಮಾಡುವಂತ ಡೆವಲಪ್ಮೆಂಟ್ ಆಗ್ತದೆ ಇದ್ರಲ್ಲಿ ನೋ ಡೌಟ್ ಅನ್ಸಿದೆ ಅನ್ಸಿಲ್ಲ ಕರೆಕ್ಟ್ ಅನಿಸ್ತಾ ಇದೆ ಮಂಡ್ಯ ಆದ್ಮೇಲೆ ಏನ್ ಇಂಪ್ಯಾಕ್ಟ್ ಆಗಲ್ಲ ಹೌದು ಗ್ರಾಮಾಂತರದ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ಇಲ್ಲಿ ಹಿಂದುತ್ವ ಧರ್ಮ ಈ ರೀತಿಯ ಮೈಂಡ್ ಸೆಟ್ ಜನಗಳಿದ್ದಾರೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕರಾವಳಿ ಭಾಗದಲ್ಲಿ ಧರ್ಮ ದೇಶ ಮೋದಿ ಅನ್ನೋ ಪ್ರಭಾವ ಇದೆ ಆ ಕಾರಣಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಸತ್ಯಜ ಸುರತ್ ಕಲ್ರೆ ಬಿಟ್ಬಿಡಿ ಈ ಚುನಾವಣೆನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಸೌಜನ್ಯ ಇನ್ನ ಅನ್ಯಾಯದ ಬಗ್ಗೆ ಓಟ ಮಾಡ್ತಿದ್ದೀರಿ ಅಲ್ಲಿ ನೇಹ ಆಗಿದೆ ಸೊ ನಾವು ಅದನ್ನು ಕನ್ಸಿಡರ್ ಈ ರೇಶಿಯೋ ಚೇಂಜ್ ಆಗ್ಬಿಡ್ತಿದೆ ಹೌದು ಧಾರವಾಡ ಹುಬ್ಳಿ ಧಾರವಾಡದ ಒಂದು ಪ್ರಕರಣ ಹಿಂದುತ್ವದ ಆಧಾರದ ಮೇಲೆ ಎಲ್ಲಿ ವೋಟಿಂಗ್ ಆಗ್ತಿತ್ತು ಆಗ್ತಾ ಇದೆ ನಿಜ ಇದು ಕಾಂಗ್ರೆಸ್ ಕೊಡ್ತಾನೆ ಪ್ಲಸ್ ಅಲ್ಲ ನೆಗೆಟಿವ್ ಅದು ಹೌದು ಎಸ್ ಎಸ್ ವೀಕ್ಷಕರೇ ಏನಾಗ್ಬಹುದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಇಬ್ಬರಲ್ಲಿ ಯಾರು ಸಂಸದರಾಗಬೇಕು ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ